ಸೊ ಈಗ ಶ್ರೀ, ವಿ ಸಾ ದ ಲಾಂಚ್ ಅಲ್ಲ. ಸೊ ಲಾಂಚ್ ಮಾಡಿದವರು ನೋಡ್ಬೇಕಲ್ಲ ಇವಾಗ ಇವ್ರ ತಲೆ ಹೆಂಗಿದೆ ಅಂತ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ನ್ಯೂರಲ್ ಪ್ರೂನಿಂಗ್ ಅದರ ಒಂದು ಫೌಂಡರ್ ಸುಧೀಂದ್ರ ಅವರು, ಹೌ ಇಸ್ ನ್ಯೂರಲ್ ಪ್ರೂನಿಂಗ್ ಅಂದರೆ ಕಟಿಂಗ್ ಎಜ್ ಅಂತ ಅನ್ಬೋದ ಟೆಕ್ನಾಲಜಿ ವೈಸ್ ಅಥವಾ ದ ಹೋಲ್ ಐಡಿಯಾ? ಸೊ ಟೆಲ್ ಅಸ್ ಮೋರ್ ಅಬೌಟ್ ನ್ಯೂರಲ್ ಪ್ರೂನಿಂಗ್ ಸುಧೀಂದ್ರ. ಸೊ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಲೈಫ್ ಡಿಫೈನಿಂಗ್ ಕ್ಲಾಸಸ್, ಅಂದರೆ ನಿಮ್ಮ ಪ್ರಕಾರ ಅಥವಾ ಎಲ್ಲರ ಪ್ರಕಾರ ಕ್ಲಾಸ್ ಟೆಂತ್ ಕ್ಲಾಸ್ ಟ್ವೆಲ್ತ್ನ ಒಂದು ಹೊಸದಾಗಿ ಒಂದು ದಾರಿನ ಹುಟ್ಟಿಸುವಂತ ಕ್ಲಾಸ್ಗಳು. ಸೊ ಅದರಿಂದ ಆ ಕ್ಲಾಸಸ್ ನ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಲ್ಲ ಹುಟ್ಟಿಗೂ ಒಂದು ಕಾರಣ ಇರುತ್ತೆ. ಸೊ ವೈ ಡಿಡ್ ಯು ಚೂಸ್ ನ್ಯೂರಲ್ ಪ್ರೂನಿಂಗ್? ವೈ ಓನ್ಲಿ ನ್ಯೂರಲ್ ಪ್ರೂನಿಂಗ್? ನ್ಯೂರಲ್ ಪ್ರೂನಿಂಗ್ ಅಂದ್ರೆ ಏನು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಹೋಗ್ತೀವಿ ಒಂದು ಮೂವಿ ನೋಡಕ್ಕೆ ಹೋಗ್ತೀವಿ, 3 hours ಸ್ಪೆಂಡ್ ಮಾಡ್ತೀವಿ, ಆದರೆ ಅದೇ ಮೂವಿ ಸ್ಟೋರಿನ ಇನ್ನೊಬ್ರಿಗೆ ಹೇಳಬೇಕಾದ 5 ನಿಮಿಷದಲ್ಲಿ ಹೇಳ್ಬಿಡ್ತೀವಿ. ಸೊ ಅದು ಏನಾಗಿದೆ ಅಲ್ಲಿ ಅಂದರೆ ಆಟೋಮ್ಯಾಟಿಕಲಿ ಬ್ರೈನಲ್ಲಿ ದ ನ್ಯೂರಲ್ ಪ್ರೂನಿಂಗ್ ಇಸ್ ಹ್ಯಾಪ್ನಿಂಗ್. ಸೊ ಪ್ರೂನಿಂಗ್ ಅಂದರೆ ಕಟ್ಟಿಂಗ್ ಆಫ್ ನ್ಯೂರಾನ್ಸ್, ಎಲಿಮಿನೇಟಿಂಗ್ ಆಫ್ ಅನ್ವಾಂಟೆಡ್ ನ್ಯೂರಾನ್ಸ್ ಅಂಡ್ ಎಸ್ಟಾಬ್ಲಿಷಿಂಗ್ ಕನೆಕ್ಷನ್ ಬಿಟ್ವೀನ್ ಎಫಿಷಿಯಂಟ್ ನ್ಯೂರಾನ್ಸ್ ಇಸ್ ಕಾಲ್ಡ್ ಅಸ್ ನ್ಯೂರಲ್ ಪ್ರೂನಿಂಗ್. ಸೊ ಅಲ್ಲಿಗೆ ವರ್ಷಪೂರ್ತಿ ಮಕ್ಕಳೇನು ಕ್ಲಾಸ್ 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 ಅಂತ ಕಲಿತಾರೆ, ಈ ಲರ್ನಿಂಗ್ನ ಮೂಲಕ ಬೇಗ ಸಿಗತ್ತೆ ಅನ್ನೋದಕ್ಕೆ ನ್ಯೂರಲ್ ಪ್ರೂನಿಂಗ್ ಅಂತ ಇಟ್ಟಿರೋದ? ಅಂದರೆ ಒಂದು ಅದು ಅಂದರೆ ನೀವೇನು ಗೊತ್ತಿಲ್ಲ ಅಂದರೆ ಹೋಗಿ ಸರ್ಚ್ ಮಾಡ್ತೀರಾ ಅಥವಾ ತಿಳ್ಕೊತೀರಾ ಬಿರೋದ್ರಿಂದ, ಅಥವಾ ಈಗಿನ ಕಾಲದಲ್ಲಿ ಗೂಗಲ್ ಮಾಡ್ತೀವಿ. ಸೊ ಆ ಉದ್ದೇಶಕ್ಕೋಸ್ಕರ ಮನುಷ್ಯ ಹೋಗಿ ಫಸ್ಟ್ ತಿಳ್ಕೊಳ್ಳಿ, ಫಸ್ಟ್ ಈಸ್ ಈಗರ್ ಟು ಲರ್ನ್, ಆ ಈಗರ್ನೆಸ್ ಬರಲಿ ಅನ್ನೋಕ್ಕೋಸ್ಕರ ಈ ಪದ ಇಟ್ಟಿದೆ. ಸೊ ಇನ್ ನಟ್ಶಲ್, ಇಫ್ ಐ ಹ್ಯಾವ್ ಟು ಆಸ್ಕ್ ಯು ಅಬೌಟ್ ದ 3 talking points ಆಫ್ ನ್ಯೂರಲ್ ಪ್ರೂನಿಂಗ್, ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಅಂಡ್ ಪಾಯಿಂಟ್ ನಂಬರ್ 3, ವಾಟ್ ವುಡ್ ದೇ ಬಿ? ದ ಫಸ್ಟ್ ಪಾಯಿಂಟ್ ಇಸ್ ದಿಸ್ ನೆವರ್ ಅ ಲಿಮಿಟ್ ಫಾರ್ ಲರ್ನಿಂಗ್. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ಹೈಯರ್ ಕ್ಲಾಸಸ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ, ಕ್ಲಾಸ್ 10th 11th 12th ಇಂಜಿನಿಯರಿಂಗ್ IT ದಟ್ ಇಸ್ ಪೋಸ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಅದಾದಮೇಲೆ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಇಫ್ ಯು ವಾಂಟ್ ಟು ಡೂ ಇಟ್ ಇನ್ ಅಬ್ರಾಡ್ ದೇರ್ ಆರ್ ಫ್ಯೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ GRE ಅಂಡ್ TOEFL. ಸೊ ಈ ಕೂಡ ಎಕ್ಸಾಮ್ಸ್ ಕೂಡ ನಾವು ಟ್ರೈನ್ ಮಾಡ್ತಿದ್ದೇವೆ. ಟುಡೇ ಎಜುಕೇಷನ್ ಕೆಲವು ವರ್ಗಗಳಲ್ಲಿ ಇಟ್ಸ್ ಬಿಕಮ್ ಅ ಬಿಸ್ನೆಸ್, ಕೆಲವರಿಗೆ ಇಟ್ಸ್ ಬಿಕಮ್ ಅ ಮ್ಯಾಟರ್ ಆಫ್ ಪ್ರೈಡ್. ಗೌರ್ಮೆಂಟ್ ಸ್ಕೂಲ್ಗಳಂದ್ರೆ ಒಂಥರ, ಪ್ರೈವೇಟ್ ಅಂದರೆ ಒಂಥರ, ಬೋರ್ಡಿಂಗ್ ಸ್ಕೂಲ್ಗಳಂದ್ರೆ ಇನ್ನೊಂಥರ. ಸೊ ಇದೆಲ್ಲದ್ರ ಮಧ್ಯ ನ್ಯೂರಲ್ ಪ್ರೂನಿಂಗ್ ಅನ್ನೋದು ಹೌ ಇಸ್ ಇಟ್ ಕನೆಕ್ಟಿಂಗ್ ದೀಸ್ 3 categories ಅನ್ನೋದಕ್ಕಿಂತ ಅದೊಂಥರ ವಾಸ್ತವ? ಪ್ಲಸ್ ವಾಟ್ ಇಸ್ ಲೈಕ್ ದ ಸ್ಟ್ಯಾಂಪ್ ಆಫ್ ನ್ಯೂರಲ್ ಪ್ರೂನಿಂಗ್? ಲೈಕ್ ಇಸ್ ಇಟ್ ಗೌರ್ಮೆಂಟ್ ಏಡೆಡ್, ಗೌರ್ಮೆಂಟ್ ರೆಕಗ್ನೈಸ್ಡ್, ಅಥವಾ ಇಲ್ಲಿರೋ ಟೀಚಿಂಗ್ ಫ್ಯಾಕಲ್ಟಿ ಅವ್ರದ್ದೇನಾದ್ರು ಸ್ಪೆಷಲೈಸೇಷನ್, ಅಥವಾ ಈ ಥರ ಸ್ಕೂಲ್ಗಳಲ್ಲಿ ಕೆಲಸ ಮಾಡೋರು? ಸೊ ಅದ್ರ ಬಗ್ಗೆ ಥ್ರೋ ಸಮ್ ಲೈಟ್. ಸೊ ಇಟ್ ಇಸ್ ಅ ರಿಜಿಸ್ಟರ್ಡ್ ಕಂಪ್ನಿ, ಇಟ್ ಇಸ್ ಅ ರಿಜಿಸ್ಟರ್ಡ್ ಪ್ರೈವೇಟ್ ಕಂಪ್ನಿ, ಫಸ್ಟ್ ಥಿಂಗ್ ಇಸ್ ದಟ್. ಸೆಕೆಂಡ್ ಥಿಂಗ್, ನಮ್ಮ ಹತ್ರ ಇರೋ ಟ್ರೈನರ್ಸ್ ಎಲ್ಲ ದೇ ಆರ್ ಬುಕ್ ಆಥರ್ಸ್, ವೆಲ್ ನೋನ್ ಬುಕ್ ಆಥರ್ಸ್. ಸೊ ವಿತ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಆಫ್ 15 years ಟು ಇಟ್ ಗೋಸ್ ಅಪ್ ಟು 30 years ಆಫ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲರೂ ಹ್ಯಾಂಡ್ ಪಿಕ್ ಮಾಡಿ ನಾವು ಅವ್ರನ್ನ ಟ್ರೈನರ್ ಆಗಿ ತಗೊಂಡಿದ್ದೀವಿ ನಮ್ಮದು ಸಂಸ್ಥೆಗೆ. ವಿ ಆಲ್ಸೋ ಸ್ಪೋಕ್ ಅಬೌಟ್ ಸ್ಮಾರ್ಟ್ ಸ್ಕೂಲ್. ಸೊ ನಿಮ್ಮದು ಲರ್ನಿಂಗ್ ಬಿಟ್ಟು ಬೇರೆ ಏನೇನಾದ್ರು ಇದೆಯಾ? ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ, ಸೊ ಮೈ ಟೆಕ್ನಿಕಲ್ ಟೀಮ್ ವುಡ್ ಟಾಕ್ ಆನ್ ದಟ್. ಸೊ ಹೀಸ್ ಉನ್ನಿಕೃಷ್ಣ, ಸೊ ಐ ಆಮ್ ಪ್ರೌಡ್ ಟು ಇಂಟ್ರೊಡ್ಯೂಸ್ ಹಿಮ್. ಓಕೆ, ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಫೀಚರ್ ವೇರ್ ಇನ್ ಸ್ಮಾರ್ಟ್ ಸ್ಕೂಲ್ ಅಂತ ಪ್ರಾಡಕ್ಟ್. ಓಕೆ, ಸ್ಮಾರ್ಟ್ ಸ್ಕೂಲ್ ಅಂಡ್ ಸ್ಮಾರ್ಟ್ ಪೇರೆಂಟ್. ಓಕೆ, ಸೊ ಟೆಲ್ ಅಸ್ ಎಜುಕೇಷನಲ್ ERP ಸೊಲ್ಯೂಷನ್. ಆಕ್ಚುಲಿ ನೌ ಡೇಸ್ ERP ಸೊಲ್ಯೂಷನ್ಸ್ ಆರ್ ಅವೈಲಬಲ್ ಲಾಟ್. ಇನ್ಸೈಡ್ ದಟ್ ಒನ್ ವಿ ಆರ್ ಇನ್ಕ್ಲೂಡಿಂಗ್ ಅರೌಂಡ್ 5 different ಫೀಚರ್ಸ್. ಸೊ ಇನ್ಸೈಡ್ ಫಸ್ಟ್ ಒನ್ ಇಸ್ ದಿ ಲೈವ್ ಬಸ್ ರೂಟ್ ಟ್ರ್ಯಾಕಿಂಗ್. ಸೊ ಇನ್ ದಟ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಆಕ್ಚುಲಿ ಆನ್ ಎವ್ರಿ ಬಸ್, ಟ್ರಾನ್ಸ್ಪೋರ್ಟೇಷನ್ ಬಸ್, ವಿ ವಿಲ್ ಬಿ ಎಂಬೆಡಿಂಗ್ ಒನ್ ಎಂಬೆಡೆಡ್ ಡಿವೈಸ್ ಇನ್ಸೈಡ್ ದಟ್ ಒನ್, ಸೊ ದಟ್ ಇಟ್ ವುಡ್ ಸೇವ್ ದಿ ಟೈಮ್ ಆಫ್ ದಿ ಪೇರೆಂಟ್ಸ್ ಆಸ್ ವೆಲ್. ದ ಥಿಂಗ್ ಇಸ್ ದಟ್ ಆಕ್ಚುಲಿ ವೆನ್ ದಿ ಅಟ್ ದ ಟೈಮ್ ಆಫ್ ಮಾರ್ನಿಂಗ್ ಆರ್ ಈವನಿಂಗ್ ದ ಪೇರೆಂಟ್ ವಿಲ್ ಗೆಟ್ ಎ ನೋಟಿಫಿಕೇಶನ್ ದಟ್ ಇನ್ ಸೋ ಅಂಡ್ ಸೋ ಟೈಮ್ ದ ಬಸ್ ವಿಲ್ ರೀಚ್ ದಿ ಬೇ. So if there is any traffic congestion in between middle, they will get another notification that will be 10 minutes delay, so you can pick after 10 minutes. So just like your sharing your live location. Sharing your live location, because so that is coming as a separate feature also. So the thing is that actually at the time of pickup as well as drop off, the same parent will get the notification. All right. What is the full form of ERP? Enterprise Resource Planning Solution. That is like a SAP solution. It is adapted for the educational institution. At the same time, we are creating an app for the smart parent. So the thing is that actually the parent can request to the teacher, concerned teacher, that I want a webinar section. So the teacher can check and they can give a response. So inside that one, they can come across to a video webinar section. So it sounds very cool, and then the idea is very refreshing. But what about the cost? So obviously, na yene kotruna end of the day it all boils down to in kidney kodbeka yen kodbekappa ivella facility thagolakke. No, because on this e-learning solution also we are planning to go it in phase by phase. Because on the phase one right now we are moving on. The next phase is we are coming with the mobile application. So a lot of things. The third phase what we are planning is, we are planning to implement the ideology of artificial intelligence. Good.
very, very, what do you call, like revolutionary, I can say, probably for Indian market. And lastly, anything else that nammanna nodta iraru, they should be aware of, because innenu kelave tingalgalalli exam mugiyute and hosa academic year shuru agutte. So what is that you are looking forward to, and then what should they be looking forward to? And they should look forward to a wonderful product where they'll, their association is not for 1 year. Their association is till the highest degree. So majorly in our market, Indian market, nobody is concentrating on higher studies. So we are there to help them. So last note, as a founder, I can proudly say that our web portal is something which is uniquely designed. ನೀವು ಒಂದ್ಸತಿ ವೆಬ್ ಪೋರ್ಟಲ್ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ, ಈ ಥರ ವೆಬ್ ಪೋರ್ಟಲ್ ನೋಡಿಲ್ಲ ಅಂತ ನೀವು ಅನ್ಕೋಬೋದು. ಅದೊಂದು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್, ನಾವು ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇಟ್ ಇಸ್ ಎ ಜೆನ್ಯೂನ್ ಇನ್ಫಾರ್ಮೇಷನ್ ವಿತ್ ದ ವೆಲ್ ನೋನ್ ಟ್ರೈನರ್ಸ್, ಟೆಕ್ಸ್ಟ್ ಬುಕ್ ಆಥರ್ಸ್, ನಿಮ್ಮಲ್ಲಿರೋ ಟೆಕ್ಸ್ಟ್ ಬುಕ್ ಮಕ್ಕಳು ಇಟ್ಕೊಂಡಿರೋ ಟೆಕ್ಸ್ಟ್ ಬುಕ್ ಆಥರ್ಸ್ ಕಡೆಯಿಂದ ನಾವು ಮಾಡ್ತಿರೋ ಪಾಠ ಇದು. ಸೊ ಐ ಥಿಂಕ್ ನೋಬಡಿ ಗಿವ್ಸ್ ಯು ದ್ಯಾಟ್ ವಿಸಿಬಿಲಿಟಿ, ಆ್ಯಂಡ್ ವಿ ಆರ್ ಗಿವಿಂಗ್ ದ್ಯಾಟ್ ವಿಸಿಬಿಲಿಟಿ. ದಟ್ಸ್ ದ ರೀಸನ್. ಆ್ಯಂಡ್ ಮೋರ್ ಓವರ್, ನಾವು ಒಂದ್ಸತಿ ಕೈ ಹಿಡ್ಕೊಂಡ್ರೆ ಕೊನೆ ತನಕನು ಟಿಲ್ ದೆ ಕಂಪ್ಲೀಟ್ ದ ಪೋಸ್ಟ್ ಗ್ರಾಜುಯೇಷನ್ ವಿ ಆರ್ ದೇರ್ ಟು ಅಸಿಸ್ಟ್ ದ ಸ್ಟೂಡೆಂಟ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವ ಮಕ್ಕಳು ಚೆನ್ನಾಗಿ ಮಾಡ್ತಾರೋ ಅವ್ರ ಕ್ಲಾಸಲ್ಲಿ ಅವ್ರಿಗೆ ಬ್ಲಾಗಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿರ್ತೀವಿ. ಅಂದರೆ ಅವರು ಎಕ್ಸಾಮಿನಲ್ಲಿ ಹೇಗೆ ಮಾಡಿದ್ರು, ಅದಕ್ಕೆ ಬೇಕಾದ ಅವ್ರ ಪ್ರಿಪರೇಷನ್ ಏನು, ಆ ರೀತಿ ರಿಲೇಟೆಡ್ ಬ್ಲಾಗ್ಸ್ ಬರೀಬೋದು. ಆ್ಯಂಡ್ ದೇರ್ ವೀಡಿಯೋಸ್ ಆರ್ ಆಲ್ಸೋ ಕ್ಯಾಪ್ಚರ್ಡ್ ಆ್ಯಂಡ್ ಇಟ್ ವಿಲ್ ಬಿ ಪ್ರೆಸೆಂಟೆಡ್ ಆನ್ ಅವರ್ ವೆಬ್ಸೈಟ್. ಸೊ ವಿ ಆರ್ ದೇರ್ ಫ್ರಮ್ ಸ್ಟಾರ್ಟ್ ಟಿಲ್ ದ ಎಂಡ್. Congratulations on the launch again, Sneedhar Aure. Thanks a lot for this invitation and yeah. And all the best to Neural Pruning. ಯಾ ಎಲ್ರಿಗೂ ನಮಸ್ಕಾರ. ಇದೊಂದು ಒಳ್ಳೆ ಅವಕಾಶ ನ್ಯೂರಲ್ ಪ್ರೂನಿಂಗ್ಸ್ ಅಂತ ಒಂದು ಇದರಲ್ಲಿ ದಿ ಆರ್ ಟ್ರೈಂಗ್ ಟು ಕೋಚ್. ಲೈಕ್ ಕೋಚ್ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಟ್ಯೂಷನ್ಸ್ ಅಂತ ಅನ್ಕೋಬೋದು, ಇಲ್ಲ ಅಂದರೆ ಟು ಬಿಕಮ್ ಮೋರ್ ವೆಲ್ ವರ್ಸ್ಡ್ ಇನ್ ದ ಸಬ್ಜೆಕ್ಟ್ಸ್. ದಿಸ್ ಫಾರ್ ಸ್ಟ್ಯಾಂಡರ್ಡ್ 10th, 11th, 12th ಇಂಜಿನಿಯರಿಂಗ್ ಆ್ಯಂಡ್ IT ಸಂಬಂಧಪಟ್ಟಂಗೆ, ಹಾಗೂ ಹೊರದೇಶಕ್ಕೆ ಹೋಗೋಕ್ಕೆ ಒಂದು ಏನೇನು ಥರ ಒಂದು ಟ್ರೈನಿಂಗ್ಸ್ ಬೇಕು ಅದೆಲ್ಲ ಕೊಡುವಂಥ ಒಂದು ಆ್ಯಂಡ್ ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಇದು ಬಂದು ಟು ಜಸ್ಟ್ ಗೋ ಆನ್ ಟು ನ್ಯೂರಲ್ ಪ್ರೂನಿಂಗ್ ಆ್ಯಂಡ್ ನೋಯಿಂಗ್ ಅಬೌಟ್ ದ ಥಿಂಗ್ಸ್ ಯು ಕ್ಯಾನ್ ಗೆಟ್ ಟ್ರೈನ್ಡ್ ಆರ್ ಯು ಕ್ಯಾನ್ ಗೆಟ್ ವೆಲ್ ವರ್ಸ್ಡ್ ಇನ್ ದಿಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಟು ಬಿಕಮ್ ಮೋರ್ ಎಜುಕೇಟಿವ್ ಆ್ಯಂಡ್ ಟು ಬಿಕಮ್ ಮೋರ್ ನೋನ್ ಅಬೌಟ್ ದ ಥಿಂಗ್ಸ್ ವಾಟ್ ಯು ಆರ್ ಲರ್ನಿಂಗ್ ಅಬೌಟ್. ಸೊ ಇದೊಂದು ಒಳ್ಳೆ ಅವಕಾಶ, ಮಿಸ್ ಮಾಡ್ಕೋಬೇಡಿ. ಸೊ ಇದ್ರ ಬಗ್ಗೆ ನೀವು ಓದಾಗ ನ್ಯೂರಲ್ ಪ್ರೂನಿಂಗ್ ಅಂತ ಒಂದು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಐ ಸಪೋರ್ಟ್ ದೆಮ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಇಮ್ ಫಾರ್ ದಿಸ್. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇದು ಒಳ್ಳೆ ಎಜುಕೇಟಿವ್ ಆ್ಯಪ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ನ್ಯೂರಲ್ ಪ್ರೂನಿಂಗ್ಸ್ ಅವ್ರಿಗೆ ವಂದನೆಗಳು, ಹಾಗೂ ಈ ಒಂದು ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಪ್ಲೀಸ್ ಗೋ ಆ್ಯಂಡ್ ಸಪೋರ್ಟ್ ನ್ಯೂರಲ್ ಪ್ರೂನಿಂಗ್. ಆಲ್ ದ ಬೆಸ್ಟ್, ಗುಡ್ ಲಕ್. ಸಿ, ಕ್ಲಾಸ್ ರೂಮ್ ಟೀಚಿಂಗಿಗೂ ಡಿಜಿಟಲ್ ಟೀಚಿಂಗಿಗೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಕ್ಲಾಸ್ ರೂಮಲ್ಲಿ ಒನ್ ಟು ಒನ್ ಕಾಂಟ್ಯಾಕ್ಟ್ ಇರುತ್ತೆ, ಬಟ್ ದಟ್ ಈಸ್ ನಾಟ್ ದಿ ಓನ್ಲಿ ರಿಕ್ವೈರ್ಮೆಂಟ್. ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಆರ್ ಫ್ರೀ, ಅದರ್ವೈಸ್ ದೇ ಕೆನ್ ಗೋ ಟು ದಿ ಡಿಜಿಟಲ್ ವರ್ಲ್ಡ್ ಅಂಡ್ ದೆನ್ ಲರ್ನ್. ಸೊ ನೋಡಿದ್ರಲ್ಲ, ಟಾಪಿಗೆ ಹೋಗ್ಬೇಕಂದ್ರೆ ಲೈಫಲ್ಲಿ ಬರೀ ಕ್ಲಾಸ್ಗೆ ಹೋಗ್ಬೇಕಂದೇನಿಲ್ಲ, ಕ್ಲಾಸನ್ನು ನೀವು ಎಲ್ಲಿದ್ರು ಅಲ್ಲಿ ಕರೆಸ್ಕೊಬೋದು ವಿತ್ ಇ ಲರ್ನಿಂಗ್ ಆಟ್ ಯುವರ್ ಡಿಸ್ಪೋಸಲ್. ರಿಯಲಿ ವಿಶ್ ನ್ಯೂರಲ್ ಪ್ರೂನಿಂಗ್ ನಿಮ್ಮ ನೆಕ್ಸ್ಟ್ ಎಜುಕೇಷನ್ದು ಪಿಟ್ ಸ್ಟಾಪ್ ಆಗುತ್ತೆ ಅಂತ. ಸೊ ದಟ್ಸ್ ಅಬೌಟ್ ಇಟ್.